ಒಂದು ಮಾತಿದೆ ಗೌಡ, ನಾನು ಯಾವಾಗಲೂ ಮಾತಾಡ್ತಿರ್ತೀನಿ, ಜನ ಕೆಲಸ ಮಾಡಿದ್ರೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಇದಲ್ಲ, ಅಹಂಕಾರ ದುರಹಂಕಾರ ದರ್ಪ ದೌರ್ಜನ್ಯ ಸಹಿಸಲ್ಲ, ಸಾಫ್ಟ್ ಆಗಿರಬೇಕು ಅಂತಾರೆ, ಒಪ್ಕೋತೀರಾ ಅದನ್ನು? ಅದನ್ನು 100% ಭಾಗ ನಾನು ಒಪ್ತೀನಿ. ನಾವು ಯಾರಿಗೆ ದರ್ಪ ಮಾಡಿದ್ದೀವಿ, ಯಾರಿಗೆ ದೌರ್ಜನ್ಯ ಮಾಡಿದ್ದೀವಿ, ಹೆಸರಾಕ್ಸ್ಕೊಂಡಿದ್ದೀವಿ ಶಿವರಾಮೇಗೌಡ ಸ್ವಲ್ಪ ಜೋರು ಅಂತ, ಅಷ್ಟು ಬಿಟ್ಟರೆ ಯಾರಿಗೂ ಒಬ್ಬರು ಇಳಿಯ ನಾಗಮಂಗಲ ತಾಲೂಕಲ್ಲಿ ನನಗೆ ಆಗದೆ ಇರತಕ್ಕಂಥವ್ರು, ಸತತವಾಗಿ ವಿರುದ್ಧವಾಗಿರ್ತಕ್ಕಂಥವ್ರು ಯಾರು ಸಿಕ್ಕಿದ್ರು ನಾನು ಅವ್ರನ್ನ ವಿಶ್ವಾಸದಲ್ಲಿ ಮಾತಾಡ್ತೀನಿ. ಇವತ್ತೊಂದು ಹೋಟ್ಲಿಗೆ ಹೋಗ್ತೀನಿ ನಾಗಮಂಗಲದಲ್ಲಿ, ಅಲ್ಲಿ ಕೂತ್ಕತ್ತೀವಿ. ಯಾರಾದರೂ ಚಲುವರಾಜ ಸ್ವಾಮಿ ಪರಮ ಶಿಷ್ಯಂದ್ರಿದ್ರೆ ಅವರೇ ತಾನೇ ಅಲ್ಲೇ ಅಲ್ಲಿರೋರು ಅರ್ಧ ಭಾಗ ನನ್ನಿಂದ ಹೋಗಿರೋರೆ, ಸುರೇಶ್ ಗೌಡರ ಇರೋರು 90% ನನ್ನಿಂದ ಹೋಗಿರೋರು, ಅಲ್ಲಿರ್ತಕ್ಕಂಥವ್ರು ಅವರು ಒರಿಜಿನಲ್ ಚಲುವರಾಜ ಸ್ವಾಮಿ ತಯಾರ ಇದ್ರು, ಅವ್ರು ಸಿಕ್ಕಿದ್ರು ಬನ್ನಿ ಸ್ವಾಮಿ ಚೆನ್ನಾಗಿದ್ದೀರ ಕುಡೀರಿ ಕಾಫಿ ಅಂತ ಇಟ್ಕೊಡಿಸ್ತೀವಿ. ನಮ್ಗೆ ಅವಿರೋಧ ಇಲ್ಲ, ಪ್ರಜಾಪ್ರಭುತ್ವ ಇದು, ಯಾರಿಗೆ ಯಾರು ಬೇಕಾದ್ರೂ ಓಟ್ ಹಾಕ್ಬೋದು. ಖಂಡಿತ ಎಲ್ಲರೂ ಒಂದೇ ಸರಿ ಓಟ್ ಹಾಕ್ಸ್ಕೊಳಕ್ಕಲ್ಲ. ಈಗ ನಾನು ನಾಮಲ್ಲಿ ಕೋಯ್ತಾ ಇದ್ದೀನಿ, 200,000 ಓಟ್ ಇದೆ, 200,000 ಓಟು ಹಾಕ್ಸ್ಕೋಬೇಕಾಗಿಲ್ಲ. ನಾನು 75,000 ಓಟ್ ತಗೊಂಡ್ರೆ ಐ ಕ್ಯಾನ್ ರೀಚ್ ಮೈ ಗೋಲ್. ಒಂದು ಮಾತಾಡ್ತಾರೆ, ಶಿವರಾಮೇಗೌಡರು ಎಲ್ಲ ಪಾರ್ಟಿನೂ ಓಡಾಡ್ಕೊಂಡು ಬಂದರು, ಈಗ ನಾ ಇಂಡಿಪೆಂಡೆಂಟ್ ಅಂತ ಹೋಗ್ತಿದ್ದಾರೆ, ಸಾಧ್ಯ ಇದೆಯಾ ಅಂದ್ರೆ? ಸಾಧ್ಯ ಇದೆಯಾ ಅಂದ್ರೆ ಇತಿಹಾಸ ಇದೆ ನಾಗಮಂಗಲಕ್ಕೆ, 6 ಇಂಡಿಪೆಂಡೆಂಟ್ ಎಂ ಎಲ್ ಆಗಿದ್ದವ್ರು ನಾಗಮಂಗಲದಲ್ಲಿ, ಇಡೀ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಇಂಡಿಪೆಂಡೆಂಟ್ ಎಂ ಎಲ್ ಆಗಿದ್ದಿರೋದೇ ನಾಗಮಂಗಲದಲ್ಲಿ. ಸೊ ನಿಮ್ಗೆ ಯಾವ ಭರವಸೆ ಮೇಲೆ ಮತ್ತೆ ಹೋಗ್ಬಿಟ್ಟು ನಿಮ್ಮ ಜನಗಳ ಹತ್ರ ಹೋಗಿದ್ದೀರಿ ಅಂತ, ಏನು ಭರವಸೆ? ಈಗ ನಾನು 3 ಸತತವಾಗಿ ಹಳ್ಳಿಗಳು ಸುತ್ತಾ ಇದ್ದೀನಿ. ನಾನಿನ್ನ ಪಂಚಾಯತಿ ವೈಸ್ ಹೋಗಿಲ್ಲ, ನಿಮ್ಮ ಕೊಪ್ಪ ಪಂಚಾಯತಿನಲ್ಲೇ ಒಂದು ಪಂಚಾಯತಿನ ಮುಗಿಸಿದ್ದೀನಿ, ಇನ್ನು 2 ಪಂಚಾಯತಿ ಬುಧವಾರ ಹೋಗ್ತಾ ಇದ್ದೀನಿ. ಈ 15 ದಿವಸದಲ್ಲಿ ನಾಗಮಂಗಲ ಎಂಟೈರ್ ಊರುಗಳನ್ನು ಪಂಚಾಯತಿ ವೈಸ್ ಟೂರ್ ಮಾಡ್ತೀನಿ. ಟೂರ್ ಮಾಡಿದ ಮೇಲೆ ನೀವು ನನ್ನ ಜೊತೆ ಒಂದು ದಿವಸ ಬರಬೇಕು. 25 ಅಧಿಕಾರ ಇಲ್ಲದೆ ಇರತಕ್ಕಂಥ ಒಬ್ಬ ಮನುಷ್ಯ ಬೇಕಾದಷ್ಟು ವಿರೋಧಗಳಿರ್ತವೆ, ಕೆಲಸಗಳು ಮಾಡಿರೋಕ್ಕಿಲ್ಲ, ಅವ್ರತ ಇವ್ರತ ಕೆಲಸ ಕೊಡಿಸ್ತೀವಿ ಅಂತ ದುಡ್ಡು ಇಸ್ಕೊಂಡು ತೊಂದರೆ ಕೊಟ್ಟಿರ್ತಕ್ಕಂಥ ಬೇಕಾದಷ್ಟು ಎಮ್ ಎಲ್ ಎಗಳ ಮೇಲೆ ದೂರ. ನೀವು ಹೇಳ್ತಿರೋದು ನೋಡಿದ್ರೆ 1999 ಈ ಚಲುವರಾಯಸ್ವಾಮಿಯವರು ಸುರೇಶ್ ಗೌಡರು ನಾಗಮಂಗಲಕ್ಕೇನು ಮಾಡಿಲ್ಲ ಅಂತನಾ? ನಾನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಎಮ್ ಎಲ್ ಎಸ್ ಮಾಡಕ್ ಅವಕಾಶ ಇದೆ, 10 ಮಾಡಿದ್ದೀನಿ. ಮಾಡಬೇಕಾದಷ್ಟು ಮಾಡಿಲ್ಲ ಅಂತ. ಈಗ ಉದಾಹರಣೆಗೆ ಹೇಳ್ತೀನಿ ಕೇಳಿ, ನನ್ನ ಕಾಲದಲ್ಲಿ ನಾನು ಆಗ್ಲೇ ಹೇಳಿದೆ 52,000 ನಮ್ಮ ರಾಜ್ಯದ ವರಮಾನ ಇದ್ದಿದ್ದು, 25-26,000 ದುಡ್ಡು ಸಂಬಳ ಸಾರಿಗೆ ಕೊಟ್ಟೋಗ್ತಿತ್ತು, ಇನ್ನು 26-28,000 ದುಡ್ಡು 30,000 ಒಳಗೆ ಬರ್ತಿತ್ತು. ನಾಗಮಂಗಲ ತಾಲೂಕಿಗೆ 2 ಕೊಡೋರು ನಲ್ಲಿನ ಕುಡಿಯೋ ನೀರು ವಾಟರ್ನ, ಅವತ್ತ 380 ಹಳ್ಳಿಗೆ ವಾಟರ್ ಸಪ್ಲೈ ಮಾಡಿಸಿದ್ದೀನಿ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ನನಗೆ ಸಪೋರ್ಟ್ ತಗೊಂಡು 380 ಹಳ್ಳಿಗಳಿಗೆ ಏಕಕಾಲದಲ್ಲಿ ವಾಟರ್ ಸಪ್ಲೈ ಮಾಡಿರೋ ಶಿವರಾಮೇಗೌಡ ಒಬ್ಬನೇ. ಇದು ನಿಮ್ಗೆ ಜನ ನೆನ್ಪು ಮಾಡ್ಕೋತಾ ಇದಾರೆ, ಹಿಂಗೆ ಎಲ್ಲ ಊರಲ್ಲೂ ನೆನ್ಕೋತಾವ್ರೆ, ಈಗ ಎಲ್ಲ ಊರಲ್ಲಿ ನೆನ್ಕೋತಾವ್ರೆ. 380 ಹಳ್ಳಿಗಳಿಗೆ ಹಣ ಬಾರಣ ಕೂತ್ಕೊಳ್ಳೋಣ. ಮೊನ್ನೆ ನಾನೊಂದು ಉದಾಹರಣೆಗೆ ಬೀರೇಶ್ವರಪುರ ಅಂತಕ್ಕಂಥದ್ದು ಒಂದು ಊರು, 3 ಮುಂಚೆಲೇ ಹೋಗಿದ್ದೆ, ನಿಮಗೆ ಬೇಕಾದ್ರೆ ನಾನು ಫೋಟೋ ಶೇರ್ ಮಾಡ್ತೀನಿ. ಇಲ್ಲ, ನಾನು ವಾಚ್ ಮಾಡ್ತಿರ್ತೀನಿ, ಫಾಲೋ ಮಾಡಿ. ಬೀರೇಶ್ವರಪುರ ಅನ್ನೋದು ನಮ್ಮ ಕಾಳಿಂಕೆರೆ ಮರಿಯಪ್ಪನವ್ರು, ಟಿ ಮರಿಯಪ್ಪನಿರೋದಲ್ಲ ಅವ್ರೂರು, ಅವ್ರ ಊರಿಗೆ ಹೋಗಿದ್ದೆ. ನಾನು ಬರ್ತೀನಿ ಅಂತ ಹೇಳಿದ್ದೆ ಅಷ್ಟೇ, ಇನ್ನೇನು ಇಲ್ಲ. ಇಡೀ ಊರಿಗೂರ್ ಕಾಯ್ಕೊಂಡಿತ್ತು, ಹಾರ ಇಟ್ಕೊಂಡಿದ್ರು, ವಾದ್ಯ ಮಾಡಿದ್ರು, ಕರ್ಕೊಂಡೋದ್ರು, ಮುಂದೆ ಕೂರಿಸಿದ್ರು, ಎಲ್ಲ ಕೆಲವರೆಲ್ಲ ಮಾತಾಡಕ್ಕೆ ಶುರು ಮಾಡಿದರು. ಮಾತಾಡ್ತಾ ಮಾತಾಡ್ತಾ ಅವ್ರವ್ರಿಗೆ ಜಗಳ ಸ್ಟಾರ್ಟ್ ಆಯಿತು. ಏನು ಜಗಳ ಅಂದರೆ, ಏಯ್ ಕುತ್ಕೊಳಕ್ಕೆ ಕಂಡಿದ್ದೀನಿ, ನೀನೇನು ಮಾತಾಡ್ತೀಯ, ಶಿವರಾಮೇಗೌಡರು ಮಾಡೋವತ್ತಿಗೆ ಅವತ್ತು ಎಸ್ಕೇಪ್ ಮಾಡೋವತ್ತಿಗೆ ಇವತ್ತೆಲ್ಲ ಅನ್ನ ಊಟ ಮಾಡ್ತಾ ಇದ್ದೀರಿ, ನೀರು ಬರ್ತಾ ಇದೆ, ಅವತ್ತು ಮೇಜರ್ ವಾಟರ್ ಮಾಡೋವತ್ತಿಗೆ ಇವತ್ತು ನೀರು ಕುಡಿತಾ ಇದ್ದೀರಿ, 77 ಮನೆಗೆ ಕರೆಂಟ್ ಇರಲಿಲ್ಲ, ಒಂದೇ ಗಂಟೆಲಿ ಕುಡಿಸಿದ್ರು, ಅವ್ರು ಇಲ್ಲದೆ ಇದ್ರೆ ಸಿದ್ದರಾಮಯ್ಯನವ್ರು ಈ ಊರು ದೇವಸ್ಥಾನ ಉದ್ಘಾಟನೆ ಮಾಡಕ್ ಬರಕ್ ಆಗ್ತಿರ್ಲಿಲ್ಲ, ರೋಡ್ ಮಾಡಿಸ್ಕೊಟ್ರು. ಅವ್ರ ಕಾಲದಲ್ಲಿ ಆಗಿರೋ ಸಾಕು, ಇತ್ತೀಚೆಗೆ ಬಂದ್ರ ಕೈ ಮಾಡಿಸ್ಕೊಳ ಕೂತ್ಕೊಳ್ಳೋ ಅಂತ ಹೇಳಿದ್ರು. ನಾನೇ ಮರ್ತ್ಬಿಟ್ಟಿದ್ದೆ ಅವ್ರ ಊರಿಗೆ ಏನ್ ಮಾಡಿದ್ದೀನಿ ಅಂತ. ಆಗ ನನ್ನ ತಲೆ ಒಳಗೆ ಹೋಯ್ತು, ಪರವಾಗಿಲ್ಲಪ್ಪ, ಮರ್ಯಾದೆ ಇದೆ, 1,000 ಓಟಿದೆ ಆ ಊರ್ನಲ್ಲಿ, ಅಂತ ದೊಡ್ಡ ಊರುಗಳಲ್ಲಿ ಅಲ್ಲದೆ ಇದ್ರೆ ಯಾರು ಕೂಡ್ತಾರೆ ನಮ್ಮನ್ನ?